ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಇಸ್ರೇಲ್ ಅಲ್ಲಿ ಯುದ್ಧ ಪ್ರಾರಂಭ ಆಗಿ ಇವತ್ತಿಗೆ ಇಪ್ಪತ್ತೈದು ದಿನ ಆಯಿತು ನಾನು ಲಾಸ್ಟ್ ಶನಿವಾರ ಒಂದು ವಿಡಿಯೋ ಮಾಡಿದ್ದೆ ಅದರ ನಂತರ ನಾನು ವಿಡಿಯೋ ಎರಡು ಮೂರು ದಿವಸ ಆಯ್ತು ವಿಡಿಯೋ ಮಾಡಲಿಲ್ಲ ಹಾಗೆ ಹೇಳುವಂತ ತುಂಬಾ ಭಯಂಕರವಾಗಿ ಏನು ಇಲ್ಲಿ ನಡೀತಾ ಇಲ್ಲ ಅದರಿಂದ ನಾನು ವಿಡಿಯೋ ಮಾಡಲಿಲ್ಲ ಆದ್ರೆ ಇವತ್ತು ನಿಮಗೆ ಕೂಡ ಒಂದು ಸಂತೋಷದ ವಾರ್ತೆ ಹೇಳಿಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೆ ಭಾನುವಾರ ರಾತ್ರಿ ಕಿಡ್ನ್ಯಾಪ್ ಮಾಡಿ ತಕೊಂಡು ಹೋದವರಲ್ಲಿ ಇನ್ನೂರ ಮೂವತ್ತೊಂಬತ್ತು ಜನರಲ್ಲಿ ಒಂದು ಹುಡುಗಿಯನ್ನು ಇಸ್ರೇಲ್ ಇದು ಐ ಡಿ ಎಫ್ ಕಂಡು ಹಿಡಿದಿದ್ದಾರೆ ಕಂಡು ಹಿಡಿದು ಅವರನ್ನು ನಿನ್ನೆ ಸಾಯಂಕಾಲ ಕರ್ಕೊಂಡು ಬಂದಿದ್ದಾರೆ ನಿನ್ನೆ ಸಾಯಂಕಾಲ ಕರ್ಕೊಂಡು ಬಂದು ಆ ಹುಡುಗಿ ಚೆನ್ನಾಗಿದ್ದಾಳೆ ಆ ಹುಡುಗಿ ಮಿಲಿಟರಿಯಲ್ಲಿ ವರ್ಕ್ ಮಾಡುವ ಹುಡುಗಿ ಅದ ಚೆನ್ನಾಗಿದ್ದಾಳೆ ಅವಳ ಫ್ಯಾಮಿಲಿ ಜೊತೆ ಅವಳು ಚೆನ್ನಾಗಿದ್ದಾಳೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಆಗ ಒಂದು ಸಂತೋಷ ಸುದ್ದಿ ಯಾಕೆಂತ ಹೇಳಿದ್ರೆ ಇಸ್ರೇಲ್ ಈ ಗ್ರೌಂಡ್ ವಾರ್ ಸ್ಟಾರ್ಟ್ ಮಾಡಿದೆ ಕಿಡ್ನ್ಯಾಪ್ ಆಗಿ ತಕೊಂಡು ಹೋದ ಜನರನ್ನು ಕಂಡು ಇಸ್ರೇಲ್ ಇದ್ರಲ್ಲಿ ಈಗ ಗ್ರೌಂಡ್ ವಾರ್ ಮಾಡುದು ಅಂತ ಹೇಳಿದ್ರೆ ಅಲ್ಲಿದು ಪ್ಯಾಲೆಸ್ತೀನ್ ಇಲ್ಲ ಇದ್ರೆ ಗಾಜದ ಜನರನ್ನು ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಅಲ್ಲ ಓನ್ಲಿ ಹಮಾಸಿದು ಟೆರರಿಸ್ಟ್ ಅನ್ನು ಅಟ್ಯಾಕ್ ಮಾಡಿ ಇಲ್ಲಿಂದ ಕಿಡ್ನ್ಯಾಪ್ ಮಾಡಿ ತಕೊಂಡು ಹೋದ ಜನರನ್ನು ವಾಪಸ್ ಕರ್ಕೊಂಡು ಬರ್ಲಿಕ್ಕೋಸ್ಕರ ಅವರು ಈಗ ಗ್ರೌಂಡ್ ವಾರ್ ಮಾಡ್ತಾ ಇರೋದು ಹೆಚ್ಚಾಗಿ ಈ ಸುರಂಗ ಮಾರ್ಗವನ್ನೆಲ್ಲ ಕಂಡು ಹಿಡಿದು ಅದರ ಒಳಗೆ ಹೋಗಿ ಅದರ ಒಳಗೆ ಇಸ್ರೇಲ್ ಜನರನ್ನು ಕಿಡ್ನ್ಯಾಪ್ ಮಾಡಿ ತಕೊಂಡು ಹೋದ ಜನರನ್ನು ಇಲ್ಲಿ ಅದು ಅಂತ ಹೇಳಿ ಹೆಚ್ಚು ಹುಡುಕಾಟ ಹಾಗೆ ಮಾಡ್ತಾ ಇದೆ ಇಸ್ರೇಲಿದು ಮೊದಲ ಗುರಿ ಈ ಇನ್ನೂರ ಮೂವತ್ತೊಂಬತ್ತು ಜನರನ್ನು ಕಿಡ್ನ್ಯಾಪ್ ಮಾಡಿ ತಕೊಂಡು ಹೋದ ಜನರನ್ನು ಸೇಫ್ ಆಗಿ ಇಸ್ರೇಲ್ ಗೆ ವಾಪಸ್ ಕರ್ಕೊಂಡು ಬರುವುದು ಅದರಿಂದ ಅವರು ಅದರ ಹುಡುಕಾಟದಲ್ಲಿದ್ದಾರೆ ಅಲ್ಲಿ ಯುದ್ಧ ನಡೀತಾ ಇದೆ ಬಾರ್ಡರ್ ಅಲ್ಲಿ ಗಾಜಾ ಬಾರ್ಡರ್ ಮತ್ತು ಲೆಬನಾನ್ ಬಾರ್ಡರ್ ಅಲ್ಲಿ ಅಂದ್ರೆ ಹಮಾಸ ಟೆರರಿಸ್ಟ್ ಮತ್ತು ಹಿಜ್ಬುಲ್ಲಾದ ಟೆರರಿಸ್ಟ್ ಅನ್ನು ಎಟ್ಯಾಕ್ ಮಾಡಿ ಯುದ್ಧ ನಡೀತಾ ಇದೆ ಯುದ್ಧ ನಡೀತಾ ಇದೆ ನಮಗೆ ಈಗಲೂ ತೆಲವಿ ಏರಿಯಾ ಸೆಂಟ್ರಲ್ ಏರಿಯಾದಲ್ಲಿ ಇರುವ ಜನರಿಗೆ ಏನು ಪ್ರಾಬ್ಲಮ್ ಇಲ್ಲ ರಾಕೆಟ್ಸ್ ಬರ್ತಾ ಇದೆ ಆದ್ರೂ ಕೂಡ ಬೇರೆ ಪ್ರಾಬ್ಲಮ್ ಇಲ್ಲ ಒಂದೋ ಎರಡು ರಾಕೆಟ್ಸ್ ಬರ್ತಾ ಇದೆ ಸೈರನ್ಸ್ ಆಗ್ತವೆ ನಾವು ಸೇಫ್ಟಿ ರೂಮ್ಗೆ ಹೋಗ್ತೇವೆ ಮತ್ತೆ ಏನು ಬೇರೆ ಪ್ರಾಬ್ಲಮ್ ಇಲ್ಲ ಜನರು ಸಾಧಾರಣ ಜನಜೀವನ ನಡೆಸ್ತಾ ಇದ್ದಾರೆ ಎಲ್ಲರೂ ತಮ್ಮ ಕೆಲಸಕ್ಕೆ ಹಾಗೆ ಏನಾದರೂ ವಸ್ತು ತಗೊಂಡು ಬರ್ಲಿಕ್ಕೆ ಇಲ್ಲದ್ರೆ ಹೊರಗಡೆ ತಿರುಗ್ಲಿಕ್ಕೆ ಅಲ್ಲ ಜನರು ನಾರ್ಮಲ್ ಆಗಿ ಈಗ ತಿರುಗಾಡ್ತಾ ಇದ್ದಾರೆ ಬೇರೆ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅದ್ರಿಂದ ನೀವು ನ್ಯೂಸ್ ಅಲ್ಲಿ ಕಾಣೋದು ಹೆಚ್ಚಾಗಿ ಬಾರ್ಡರ್ ಏರಿಯಾದಲ್ಲಿ ನಡೆಯುವ ಸಂಗತಿಯನ್ನು ನೀವು ಕಾಣೋದು ನಾನು ಈ ವಿಡಿಯೋ ಮಾಡುದು ಹೆಚ್ಚಾಗಿ ಇಸ್ರಾಯಲ್ ಅಲ್ಲಿ ಕೆಲಸ ಮಾಡ್ತಾ ಇರುವವರ ಫ್ಯಾಮಿಲಿಗೋಸ್ಕರ ಯಾಕೆಂತ ಹೇಳಿದ್ರೆ ಅಂತವರು ಜಾಸ್ತಿಯಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಮೊನ್ನೆ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ಅಕ್ಕ ನಾನು ಇಸ್ರಾಲ್ ಗೆ ಬಂದು ಒಂಬತ್ತು ತಿಂಗಳಾಯ್ತು ನಾನು ಜೆರುಸಲೇಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೇನೆ ನನ್ನ ಫ್ಯಾಮಿಲಿ ತುಂಬಾ ಟೆನ್ಷನ್ ಇಲ್ಲದೆ ಯುದ್ಧ ಸ್ಟಾರ್ಟ್ ಆದ ನಂತರ ಆದ್ರೂ ಕೂಡ ಅಕ್ಕ ನಿಮ್ದು ವಿಡಿಯೋ ನೋಡಿದ ನಂತರ ನನಗೆ ತುಂಬಾ ಸಮಾಧಾನ ನನ್ನ ಫ್ಯಾಮಿಲಿಗೆ ನಾನು ಹೇಳಿದ್ದೇನೆ ಬೇರೆ ಯಾವುದು ನ್ಯೂಸ್ ಚಾನಲ್ ಇದು ವಿಡಿಯೋ ನೋಡುವ ಅಗತ್ಯ ಇಲ್ಲ ಏನಾದ್ರೂ ಇದ್ರೆ ಅಕ್ಕನ ವಿಡಿಯೋ ನೋಡಿದ್ರೆ ನಿಮ್ಗೆ ಇಸ್ರೇಲ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಅಕ್ಕ ಹೇಳ್ತಾರೆ ಅದರಿಂದ ನೀವು ಬೇರೆ ವಿಡಿಯೋ ನೋಡುವ ಅಗತ್ಯ ಇಲ್ಲ ಹೇಳಿ ನನಗೆ ಮೆಸೇಜ್ ಮಾಡಿದ್ರು ಹಾಗೆ ತುಂಬಾ ಜನ ಇಸ್ರೇಲ್ ಅಲ್ಲಿ ಕೆಲಸ ಮಾಡೋರು ನನಗೆ ಮೆಸೇಜ್ ಮಾಡ್ತಾರೆ ನಿಮ್ಮ ವಿಡಿಯೋದಿಂದ ನಮ್ಮ ಫ್ಯಾಮಿಲಿಗೆ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಇಲ್ಲಿ ಅಂತ ಪ್ರಾಬ್ಲಮ್ ಏನು ನಡೀತಾ ಇಲ್ಲ ಬಾರ್ಡರ್ ಅಲ್ಲಿ ಯುದ್ಧ ನಡೀತಾ ಇದೆ ಯಾಕಂದ್ರೆ ನಿಮ್ಗೆ ನೋಡುವಾಗ ಗಾಜಾದಲ್ಲಿ ನಡುವ ನಡೆಯುವ ಅಟ್ಯಾಕ್ ಅದರದೆಲ್ಲ ವಿಡಿಯೋ ನೋಡುವಾಗ ನಿಮಗೆ ಟೆನ್ಷನ್ ಆಗ್ಬಹುದು ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ನಮಗೆ ಅಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ನಾವು ಚೆನ್ನಾಗಿದ್ದೇವೆ ದೇವರ ದಯದಿಂದ ಚೆನ್ನಾಗಿದ್ದೇವೆ ನೀವು ಯಾರು ಟೆನ್ಷನ್ ಮಾಡೋದು ಬೇಡ ಅಂತ ಏನಾದ್ರು ಪರಿಸ್ಥಿತಿ ಇದ್ರೆ ನಾನು ಇದಕ್ಕಿಂತ ಮೊದ್ಲು ಹೇಳಿದ್ದೇವೆ ಎಂತ ಏನಾದ್ರು ಪರಿಸ್ಥಿತಿ ಇದ್ರೆ ಶುವರಾಗಿ ಆಗಿ ನಾವು ಊರಿಗೆ ಬರ್ತೇವೆ ಇಲ್ಲಿಗ ಸಾಧಾರಣ ಗೌರ್ಮೆಂಟ್ ಆಫೀಸ್ ಎಲ್ಲ ನಾರ್ಮಲಿ ಆಗಿ ವರ್ಕ್ ಆಗ್ತಾ ಉಂಟು ಅದರಿಂದ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ಯುದ್ಧದ ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ಲ ನಾವು ಚೆನ್ನಾಗಿದ್ದೇವೆ ನಿನ್ನೆ ಸಾಯಂಕಾಲ ಕೂಡ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಮಾತಾಡೋವಾಗ ಹೇಳುವ ಹೇಳಿದ್ರೆ ಅಕ್ಟೋಬರ್ ಏಳನೇ ತಾರೀಕಿಗೆ ನಡೆದ ವಿಷಯ ನಮ್ಗೆ ಮರೆಯಲಿಕ್ಕೆ ಆಗುದಿಲ್ಲ ಅವರು ಹಮಾಸಿದು ಟೆರರಿಸ್ಟ್ ಬಂದು ಜನರನ್ನು ಕಿಡ್ನಾಪ್ ಮಾಡಿಕೊಂಡು ಜನರನ್ನು ಜೀವಂತ ಸುಟ್ಟಿದ್ದಾರೆ ಜನರನ್ನು ರೇಪ್ ಮಾಡಿದ್ದಾರೆ ತುಂಬಾ ಮಕ್ಕಳನ್ನು ಕೂಡ ಈ ಕಿಡ್ನಾಪ್ ಮಾಡಿಕೊಂಡು ಹೋದ್ರ ಮಕ್ಕಳು ಕೂಡ ಇದ್ದಾರೆ ಒಂದು ಆರು ತಿಂಗಳ ಮಗು ಕೂಡ ಇದೆ ಅದರಲ್ಲಿ ಹಾಗೆ ಪ್ರಾಯದವರು ಕೂಡ ಇದಾರೆ ಇದು ಇಷ್ಟು ಇದು ಮಾಡೋ ಅವರು ಹೇಳ್ತಾರೆ ನಮ್ಗೆ ಅದು ಸಹಿಸ್ಲಿಕ್ಕೆ ಆಗದಂತ ಒಂದು ವಿಷಯ ಹಮಾಸ್ ಟೆರರಿಸ್ಟ್ಗೆ ಸರೆಂಡರ್ ಆಗ್ಲಿಕ್ಕೆ ಇಸ್ರಾಲ್ ತಯಾರಿಲ್ಲ ಆದ್ರೂ ಕೂಡ ನಮ್ಗೆ ಕಿಡ್ನಾಪ್ ಮಾಡಿ ತಕೊಂಡು ಹೋದ ಜನರನ್ನು ಸೇಫ್ ಆಗಿ ಫಸ್ಟ್ ಕರ್ಕೊಂಡು ಬರೋದು ನಮ್ದು ಫಸ್ಟ್ ಗುರಿ ಅಂತೇಳಿ ಇಸ್ರಾಯೇಲ್ದು ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದು ಇವತ್ತು ವೆಸ್ಟ್ ಬ್ಯಾಂಕ್ ಅಲ್ಲಿ ಕೂಡ ಐವತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಈಗಲೂ ಕೂಡ ಟೆರರಿಸ್ಟ್ ಜನರು ಇನ್ನೂ ಕೂಡ ಇಸ್ರೇಲ್ ಇಲ್ಲಿ ಇದ್ದಾರೆ ಇಸ್ರೇಲ್ ಈಗ ಕೂಡ ಗಾಜಾದ ಜನರಿಗೆ ಗಾಜಾದ ಸಿವಿಲ್ಸ್ ಗೆ ಮೀನ್ಸ್ ಪಾಲಸ್ತೀನ್ ಜನರಿಗೆ ಈಗಲೂ ಕೂಡ ಮಾನವತೆಯ ಎಲ್ಲಾ ರೀತಿಯ ಸಹಾಯ ಮಾಡ್ತಾ ಇದೆ ಫುಡ್ ವಾಟರ್ ಮೆಡಿಸಿನ್ ಎಲ್ಲ ಅವರಿಗೆ ಸಪ್ಲೈ ಮಾಡ್ತಾ ಇದೆ ಮತ್ತೆ ಅದೇ ರೀತಿ ಗಾಜಾದಲ್ಲಿ ಜೀವಿಸುವ ಸಾಧಾರಣ ಜನರಿಗೆ ಅವರನ್ನು ಸೇಫ್ ಪ್ಲೇಸಿಗೆ ಹೋಗ್ಲಿಕ್ಕೆ ಇಸ್ರೇಲ್ ಈಗ ಕೂಡ ಹೇಳ್ತಾ ಇದ್ದಾರೆ ಗಾಜಾದ ಸಾಮಾನ್ಯ ಜನರನ್ನು ಎಟ್ಯಾಕ್ ಮಾಡುವ ಉದ್ದೇಶ ಏನು ಇಸ್ರೇಲಿಗೆ ಇಲ್ಲ ಹಮಾಸಿದ ಟೆರರಿಸ್ಟ್ ಅನ್ನು ಎಲ್ಲ ಸರ್ವನಾಶ ಮಾಡಬೇಕ ಉದ್ದೇಶ ಮಾತ್ರ ಇಸ್ರೇಲ್ಗೆ ಇರೋದು ಅದರಿಂದ ನೀವೆಲ್ಲರೂ ಪ್ರಾರ್ಥಿಸಿ ಈ ಕಿಡ್ನಾಪ್ ಮಾಡಿ ತಗೊಂಡು ಹೋದ ಇನ್ನೂರ ಮೂವತ್ತ ಎಂಟು ಜನ ಸೇಫ್ ಆಗಿ ಗೆ ವಾಪಸ್ ಬರಲಿ ಮತ್ತು ಅವರ ಸಾಮಾನ್ಯ ಜೀವನ ನಡೆಸಲಿ ಅದೇ ರೀತಿ ಈ ಯುದ್ಧ ಬೇಗವೇ ಕೊನಗೊಳಿಸಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಜೀವಿಸ್ಲಿಕ್ಕೆ ಆಗ್ಲಿ ಥ್ಯಾಂಕ್ ಯು